ಬೆಂಗಳೂರು ಏರ್ಪೋರ್ಟ್ನಿಂದ ವೈನಾಡಿಗೆ ಪ್ರವಾಸಕ್ಕೆ ಬಂದಿದ್ದಂತಹ ಕುಟುಂಬದ ಪೈಕಿ ಇಬ್ಬರು ಕಣ್ಮರೆಯಾಗಿದ್ದಾರೆ, ಇಬ್ಬರು ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು ಅವರನ್ನ ಕರೆತಂದಂತಹ ಚಾಲಕನ ಕಾರು ಕೂಡ ಮೆಪ್ಪಾಡಿಯಲ್ಲಿ ಸಿಲುಕಿಕೊಂಡಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಕಾರು ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೋಗ್ತೀನಿ. ಸರ್, ಎಲ್ಲಿಯವರು ಡ್ರೈವರ್ ನೀವು, ಯಾವಾಗ ಇಲ್ಲಿಗೆ ಪ್ರವಾಸಕ್ಕೆ ಬಂದಿದ್ರಿ? ಸರ್, ನಾವು ಮೊನ್ನೆ ಬಂದಿದ್ದು ಇಲ್ಲಿಗೆ ವೈನಾಡಿಗೆ. ನಮ್ಮದು ಊರು ಹಾವೇರಿ, ಹಾವೇರಿ ಡಿಸ್ಟ್ರಿಕ್ಟ್ ಆನಗಲ್ ತಾಲೂಕು. ಮೊನ್ನೆ ನೈಟ್ ಬಂದಿದ್ದು ಇಲ್ಲಿಗೆ. ನಿನ್ನೆ ಎಲ್ಲ ಸುತ್ತಾಡಿದ್ರು, ಸುತ್ತಾಡಿಬಿಟ್ಟು ನಿನ್ನೆ ಸ್ಟೇ ಮಾಡಿದ್ರು ಇಲ್ಲೇ. ನೈಟಲ್ಲಿ 1 ಗಂಟೆಗೆ ಆಗಿರೋದು, ಆ ಥರ 1 ಗಂಟೆಗೆಲ್ಲ ಕೊಚ್ಕೊಂಡು ಹೋಗಿದೆ, ಅವ್ರದ್ದು ರೆಸಲ್ಟ್ ಎಲ್ಲ ಕೊಚ್ಕೊಂಡು ಹೋಗಿದೆ. ಹೆಂಗಾಯ್ತು ಸರ್ ಇನ್ಸಿಡೆಂಟ್ ಇದು? ಇದು ಏನೂ ಇಲ್ಲ ಸರ್, ಎಲ್ಲ ಮಲ್ಕೊಂಡು ಟೈಮಲ್ಲಿ ಆಗಿರೋದು ಇದು. ನಾನು ಗಾಡಿಯಲ್ಲಿ ಮಲ್ಕೊಂಡಿದ್ದೆ, ಗಾಡಿಯಲ್ಲಿ ಮಲ್ಕೊಂಡ ಟೈಮಲ್ಲಿ 1 ಗಂಟೆ ಟೈಮಲ್ಲಿ ನೈಟಲ್ಲಿ ಆಗಿರೋದು. ಅಲ್ಲ, ಅವ್ರು ಎಲ್ಲಿ ಮಲಗಿದ್ರು, ನೀವೆಲ್ಲಿದ್ರಿ? ರೆಸಾರ್ಟಲ್ಲಿ ಮಲಗಿದ್ರು, ನಾನು ಗಾಡಿಯಲ್ಲಿ ಮಲಗಿದ್ದೆ ಸರ್. ಓಕೆ, ಹಾಂ. ಈಗ ರೆಸಾರ್ಟ್ ಪೂರ್ತಿ ಕೊಚ್ಚಿ ಹೋಗಿದೆ? ರೆಸಾರ್ಟು ಏನೂ ಇಲ್ಲ ಸರ್, ರೆಸಾರ್ಟ್ ಫುಲ್ ಕೊಚ್ಚಿ ಹೋಗಿದೆ. ಓಕೆ, ಹಾಂ. ನಾನು ಕಾರಲ್ಲಿ ಮಲಗಿದ್ದಕ್ಕೆ ನಾನು ಸೇಫ್ ಆಗಿದ್ದೀನಿ ಅಷ್ಟು. ಕಾರ್ ಎಲ್ಲಿದೆ ಈಗ? ಕಾರು ಅಲ್ಲೇ ಸಿಲ್ಕೊಂಡಿದೆ ಸರ್, ಅಲ್ಲೇ ಇದೆ ಕಾರು, ಸ್ಪಾಟಲ್ಲೇ ಇದೆ. ಅದನ್ನ ಹೊರಗೆ ತೆಗಿಬೇಕಷ್ಟೇ. ಈ 4 ಜನ ಬಂದಿರೋ ಜೊತೆ ಅಂದ್ರಲ್ಲ, ಅವ್ರು ಎಲ್ಲಿಯವರು, ಏನಕ್ಕೋಸ್ಕರ ಬಂದಿದ್ರು ಇಲ್ಲಿಗೆ? ಅವರು ಒಡಿಸಾ ಅವ್ರು ಸರ್, ಬೆಂಗಳೂರಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿ ಬುಕ್ ಮಾಡಿರೋದು ಕ್ಯಾಬ್. ಇಲ್ಲಿ ಅವರು ಮೈಸೂರು, ಆಮೇಲೆ ಮೈಸೂರು ಹಿಂಗೆ ಟ್ರಿಪ್ ಬಂದಿದ್ರು, ಮೈಸೂರು ವೈನಾಡು ಈ ಥರ ಟ್ರಿಪ್ ಬಂದಿದ್ರು. ಮೈಸೂರೆಲ್ಲ ಮುಗಿಸ್ಕೊಂಡು ಈ ಕಡೆ ವೈನಾಡಿಗೆ ಬಂದಿದ್ವಿ ಮೊನ್ನೆ. ಮೊನ್ನೆ ನೈಟ್ ಬಂದ್ವಿ, ನಿನ್ನೆ ಅಲ್ಲೆಲ್ಲ ಸ್ವಲ್ಪ ಮಧ್ಯಾಹ್ನದ ಮೇಲೆ ಸುತ್ತಾಡಿದ್ರು. ಸುತ್ತಾಡಿದ ಮೇಲೆ ನಿನ್ನೆ ನೈಟು ಸ್ಟೇ ಮಾಡಿದ್ರು. ನೈಟಲ್ಲಿ 1 ಗಂಟೆ ಆಗಿದೆ ಈ ಥರ ಘಟನೆ. ಅಲ್ಲ, 1 ಗಂಟೆಲಿ ಮಹಿಳೆ ಬಂದ್ರು ಅಂತಂದ್ರಲ್ಲ, ಅವ್ರನ್ನ ಏನು ರಕ್ಷಣೆ ಮಾಡಿದ್ದೆ ಹೇಗೆ? ಅವ್ರನ್ನ ಜನಗಳೇ ರಕ್ಷಣೆ ಮಾಡಿದ್ರು, ಒಬ್ರು ಮಾತ್ರ ಲೇಡೀಸ್ ಸಿಕ್ಕಿದ್ರು. ಅವ್ರನ್ನ ನಾನು ಮಾತಾಡಿಸ್ದೆ, 3 ಜನ ಎಲ್ಲೋ ಮಿಸ್ ಆಗಿದ್ದಾರೆ, ನಾನೊಬ್ಬಳೇ ಇದ್ದೀನಿ ಅಂತ ಹೇಳಿದರು. ಬಟ್ ಅವರೊಬ್ಬರನ್ನ ಆಂಬುಲೆನ್ಸ್ ಅವರು ಕರ್ಕೊಂಡೋದ್ರು. ಆ 3 ಜನ ಎಲ್ಲಿದ್ದಾರೆ ಅಂತ ಈಗಲೂ ನಿಮಗೆ ಗೊತ್ತಿಲ್ಲ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಬಟ್ 2 ಜನ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. 2 ಜನ ಮಿಸ್ಸಿಂಗ್ ಸರ್. ಅಂದ್ರೆ ಇಬ್ರು ಜೆಂಟ್ಸ್ ಮಿಸ್ ಆಗಿದ್ದಾರೆ ಅಂತ? ಜೆಂಟ್ಸ್ ಮಿಸ್ ಆಗಿದೆ ಸರ್. ಓಕೆ, 2 ಜನ ಅಂದ್ರೆ ಪ್ರವಾಸಕ್ಕೆ ಬಂದವರು ಇಬ್ರು ನಾಪತ್ತೆ ಆಗಿದ್ದಾರೆ? ಹೌದು ಸರ್, ಹೌದು ಹೌದು. ನೀವು ಅದೃಷ್ಟವಶಾತ್ ಪರಾಗಿದ್ರಿ. ಈಗ ಕಾರ್ನ ಏನು ಅಂತ ಸರ್ ನಿಮ್ದು? ಕಾರ್ನ ಏನಿಲ್ಲ ಸರ್, ಕಾರು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ, ಕಾರ್ನ ಸೇಫ್ ಆಗಿ ಹೊರಗೆ ತೆಗಿಬೇಕಷ್ಟೇ. ಓಕೆ, ಈಗ ಜಿಲ್ಲಾಡಳಿತ ಯಾರಾದ್ರು ನಿಮ್ಮ ಸಂಪರ್ಕ ಮಾಡಿದ್ರ, ಏನು ಯಾರ ಮಾತಾಡಿದ್ರ ಸರ್? ಇನ್ನು ಏನು ಮಾತಾಡಿಲ್ಲ ಸರ್, ಇಲ್ಲಿ ಅಷ್ಟೊಂದು ಪರಿಚಯ ಇಲ್ಲ ನಮಗೆ, ಮಾತಾಡಿಲ್ಲ. ನೋಡ್ಬೇಕು ಸರ್, ನಾಳೆ ಮಾತಾಡ್ಬೇಕು. ಇದಿಷ್ಟು ಬೆಂಗಳೂರಿನಿಂದ ಕರೆತಂತಹ ಚಾಲಕರ ಮಾತು. ಚಾಲಕರು ಹೇಳದಂದ್ರೆ, ನಾನು 4 ಮಂದಿಯನ್ನ ಕರೆತಿದ್ದೆ, ಅದರಲ್ಲಿ ಇಬ್ರು ನಾಪತ್ತೆ ಆಗಿದ್ರೆ, ಇಬ್ರು ಆಸ್ಪತ್ರೆಯಲ್ಲಿದ್ದಾರೆ. ನಾವು ಅಂದ್ರೆ ನಾನು ಕರೆತಂದಿದ್ದಂತಹ ಪ್ರವಾಸಿಗರು ಉಳಿದುಕೊಂಡಂತಹ ರೆಸಾರ್ಟ್ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಅಲ್ಲಿ ಏನು ಕೂಡ ಇಲ್ಲ, ನಾಮಾವಶೇಷ ಆಗಿದೆ. ಅದೃಷ್ಟವಶಾತ್ ನನ್ನ ಕಾರು ಎತ್ತರದ ಭಾಗದಲ್ಲಿತ್ತು, ಹಾಗಾಗಿ ಕಾರ್ನಲ್ಲಿ ನಾನು ಸೇಫ್ ಆಗಿದ್ದೀನಿ, ಕಾರ್ ಅಲ್ಲೇ ಉಳ್ಕೊಂಡಿದ್ದೆ, ನನಗೆ ಕಾರು ರಕ್ಷಣೆ ಆಗಬೇಕು ಅಂತ ಹೇಳಿ ಅವರು ತಮ್ಮ ಅಳಲನ್ನು ತೊಡ್ಕೊಳ್ತಿದ್ದಾರೆ. ಕೇರಳದಿಂದ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಕರ್, ನ್ಯೂಸ್ ಫಸ್ಟ್, ಮೆಪ್ಪಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.